ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧು ಟೂ ತೌಸಂಡ್ ಫಿಫ್ಟೀನ್ ಹೊಸದಾಗ್ಯಾರಲ್ಲಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೈಂಟಿ ಸೆಂಟಿಮೀಟರ್ ಲೈನಿಂಗ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಕಟ್ ಮಾಡ್ತಾ ಇರೋದು ತರ್ಟಿ ಏಟ್ ಸೈಜ್ ಬ್ಲೌಸ್ ತರ್ಟಿ ಏಯ್ಟ್ ಸೈಜ್ ಬ್ಲೌಸಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ ಬನ್ನಿ ನೀವು ನಾನು ನೋಡಿ ಈ ರೀತಿ ಇದೆ ಲೈನಿಂಗ್ ಏನು ಫೋಲ್ಡ್ ಇರುತ್ತಲ್ವ ಅದೇ ರೀತಿ ನಾನು ಫೋಲ್ಡ್ ಮಾಡ್ಕೊತಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ಫೋಲ್ಡ್ ಮಾಡ್ಕೋಬೇಕು ಇದೇ ಥರ ಫೋಲ್ಡ್ ಏನು ಆಪ್ಷನ್ ಇಲ್ಲ ಫ್ರೆಂಡ್ಸ್ ನೀವು ಯಾವುದೇ ಥರ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ರೀತಿ ನೀವು ಫೋಲ್ಡ್ ಮಾಡ್ಕೋಬೋದು ನಾನು ಈ ರೀತಿ ಫೋಲ್ಡ್ ಇದ್ದೀನಿ ಮೊದಲಿಗೆ ಅವ್ರದ್ದ ಒಂದು ಸ್ಲೀವ್ ಮೆಜರ್ಮೆಂಟ್ ಈ ರೀತಿ ಇಟ್ಕೊಂಡು ಹಾಫ್ ಇಂಚ್ ಬಿಟ್ಟು ಮಾರ್ಕನ್ನು ಹಾಕಬೇಕಾಗುತ್ತೆ ಇದು ರೀಸೆಂಟಾಗಿ ನಾನೇ ಸ್ಟಿಚ್ ಮಾಡಿಕೊಟ್ಟಿರುವಂಥ ಬ್ಲೌಸು ಫಾರ್ಮುಲಾ ಪ್ರಕಾರ ಕಟ್ ಮಾಡಿದೆ ಫಾರ್ಮುಲಾ ಪ್ರಕಾರ ಇವಾಗಲೂ ಸಹ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ಏನು ಚೇಂಜಸ್ ಬರೋಲ್ಲ ಫ್ರೆಂಡ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಯಾಕಂದರೆ ನಾನೇ ಸ್ಟಿಚ್ ಮಾಡಿಕೊಟ್ಟಿರೋದ್ರಿಂದ ಬೇರೆಯವರಾದರೆ ಅವರು ಬ್ಲೌಸಲ್ಲಿ ಏನಿರುತ್ತೋ ಆ ಥರ ಹೆಚ್ಚು ಕಡಿಮೆ ಏನಾದರೂ ಚೇಂಜಸ್ ಮಾಡಬೇಕಾಗುತ್ತಲ್ವ ಅದೆಲ್ಲ ಮಾಡಿರೋಲ್ಲ ಅವರು ಜಸ್ಟ್ ಅವ್ರಿಗೆ ಹೇಗೆ ಬರುತ್ತೋ ಹಾಗೆ ಸ್ಟಿಚ್ ಮಾಡಿರ್ತಾರೆ ನಾನು ಫಾರ್ಮುಲಾ ಪ್ರಕಾರ ಕರೆಕ್ಟಾಗಿ ಕಟ್ಟಿಂಗನ್ನು ಮಾಡಿದ್ದೀನಿ ಈಗಲೂ ಸಹ ಮಾಡ್ತಾಯಿದ್ದೀನಿ ಅಳತೆ ಬ್ಲೌಸಲ್ಲಿ ಹೆಂಗಿತ್ತೋ ಅದೇ ರೀತಿ ಬಂದಿದೆ ಏನೂ ತಪ್ಪಿಲ್ಲ ತಪ್ಪಿದ್ರೆ ಚೇಂಜಸ್ ಬರುತ್ತೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚ್ ಮಾರ್ಜಿನ್ ಬಿಟ್ಕೊಂಡು ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ಈ ರೀತಿ ಹಾರ್ಮೋಲಲ್ಲಿ ಸ್ಟಿಚ್ ಬರೋದಕ್ಕೆ ಒಂದು ಮಾರ್ಕು ಮಿಡ್ಲಲ್ಲಿ ಒಂದು ಮಾರ್ಕು ಇಲ್ಲಿ ಟೂ ಪೀಸ್ ಮಾತ್ರ ಸೇಪ್ ತೊಗೊತಾ ಇದ್ದೀನಿ ಫ್ರಂಟ್ ಸೈಡ್ ಅಂತ ಐಡೆಂಟಿಫೈ ಆಗೋದಕ್ಕೆ ಮತ್ತು ಒಂದೂವರೆ ಇಂಚ್ ಮಾರ್ಜಿನ್ಗೋಸ್ಕರ ಕೆಳಗಡೆನೂ ಸಹ ಒಂದು ಲೈನ್ ಇದ್ದೀನಿ ಸ್ಲೀವ್ ಕಟ್ಟಿಂಗ್ ಆಯಿತು ಇನ್ನು ಬಾಡಿ ವಿತ್ತು ತೊಗೊಂಡು ಮೆಸರ್ಮೆಂಟನ್ನು ಮಾಡೋಣ ಬನ್ನಿ ತರ್ಟಿ ಏಯ್ಟ್ ಸೈಜ್ ಅಲ್ವಾ ನೈನ್ ಆ್ಯಂಡ್ ಹಾಫ್ ಬರುತ್ತೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಇಲ್ಲಿ ನಾವು ಇಲ್ಲಿಂದ ಮೆಜರ್ಮೆಂಟ್ ಮಾಡ್ಕೋಬೇಕಪ್ಪ ಅಳತೆ ಬ್ಲೌಸಲ್ಲಿ ಅಂದರೆ ಫ್ರೆಂಡ್ಸ್ ಒಂದು ಸ್ಟಿಚ್ ಇರುತ್ತಲ್ವ ಆ ಸ್ಟಿಚ್ಚಿಂದ ತೊಗೋಬೇಕಾಗುತ್ತೆ ನಾವು ಒಂದು ಲಾಸ್ಟಲ್ಲಿ ಒಂದು ಸ್ಟಿಚ್ ಇರುತ್ತಲ್ವ ಆ ಸ್ಟಿಚ್ಚಿಂದ ಮಾರ್ಕ್ ತೊಗೋಬೇಕಾಗುತ್ತೆ ಒಂಬತ್ತು ಕಾಲಿದೆ ನಾನು ಒಂಬತ್ತುವರೆನ ತಗೊತೀನಿ ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ ವೇರಿಯೇಷನ್ ಬರುತ್ತೆ ಸ್ಟಿಚಿಂಗ್ ಆದಮೇಲೆ ಕರೆಕ್ಟಾಗಿ ತೊಗೋಬಾರ್ದು ಕಾಲು ಇಂಚ್ ಎಕ್ಸ್ಟ್ರಾನೇ ತೊಗೋಬೇಕು ರೆಡಿ ಸ್ಟಿಚಿಂಗಿಂದ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು ಒಂಬತ್ತುವರೆ ಪ್ಲಸ್

ಜಾಸ್ತಿ ಉದ್ದ ಆದರೆ ರಿಂಕಲ್ ಬಂದುಬಿಡುತ್ತೆ ಹಾಗಾಗಿ ತರ್ಟಿ ನೈನ್ ಆಫ್ ಬಾಡಿದ ಲೆಂತನ್ನು ತೊಗೊಂಡಿದ್ದೀನಿ ಬ್ಲೌಸ್ದ ಲೆಂತನ್ನು ತೊಗೊಂಡಿದ್ದೀನಿ ತರ್ಟಿ ಏಯ್ಟ್ ಸೈಜ್ ಬ್ಲೌಸ್ ಒಬ್ಬರು ಕಮೆಂಟ್ ಮಾಡಿದರು ತರ್ಟಿ ಏಯ್ಟ್ ಸೈಜ್ ಬ್ಲೌಸನ್ನು ತೋರಿಸ್ಕೊಡಿ ಅಂತ ಹಾಗೆ ನಾನು ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ತರ್ಟಿ ಏಯ್ಟ್ ಸೈಜ್ ಬ್ಲೌಸ್ ಇತ್ತು ಹಾಗೆ ಸೇರ್ ಮಾಡೋರು ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಮೇಲೆ ನೆಕ್ದ ಬಿಡುತ್ತೆ ಎರಡೂವರೆ ಕೆಳಗಡೆ ಮೂರು ತೊಗೊಂಡಿದ್ದೀನಿ ಶೋಲ್ಡರ್ ಬಂದು ಆರು ಇಂಚು ಅಥವಾ ಐದು ಮುಕ್ ಕಾಲು ಇಂಚಲ್ಲಿ ಏನು ವೇರಿಯೇಷನ್ ಆಗೋದಿಲ್ಲ ಐದು ಮುಕ್ಕಾಲು ತೊಗೊತಾ ಇದ್ದೀನಿ ನಾನಿಲ್ಲಿ ಟೈಪ್ ಆಫ್ ತ್ರೀ ಒಂದೇ ಸೈಜ್ದಲ್ಲಿ ತ್ರೀ ಸೈಜ್ ಬರುತ್ತಲ್ವ ಆವಾಗ ಇನ್ನೊಂದು ಸೈಜಲ್ಲಿ ಆರು ಇಂಚ್ ಬರುತ್ತೆ ಶೋಲ್ಡರ್ ಶೋಲ್ಡರ್ ಡೌನ್ ಕೂಡ ಆರು ಇಂಚ್ ಬರುತ್ತೆ ಈ ಇವರೇ ಒಂದು ಸೈಜ್ಗೆ ಐದು ಮುಕ್ಕಾಲು ಬಂದಿದೆ ಇದು ಬಾಡಿ ಫಿಟ್ಟಿಂಗ್ ಲೈನ್ ಒಂಬತ್ತುವರೆಗೆ ಹಾರ್ಮೋಲಲ್ಲಿ ಒಂದೂವರೆ ಇಂಚಿಗೆ ಒಂದು ಸೇಪ್ದ ಲೈನ್ ಒಂದು ಇಂಚಿಗೆ ಒಂದು ಸೇಫ್ದ ಲೈನ್ ಹಾಕಿದ್ದೀನಿ ಇವ್ರದ್ದು ಹದಿಮೂರುವರೆಗೆ ರೆಡಿ ಏನಿದೆ ಅಲ್ವಾ ಅಲ್ಲಿ ಒಂದು ಲೈನ್ ಹಾಕ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಪಟ್ಟಿ ಸ್ಟಾರ್ಟಿಂಗು ತ್ರೀ ಇಂಚು ನೆಕ್ಸ್ಟ್ ಹಾಫ್ ಇಂಚ್ ತೊಗೊಂಡಿದ್ದೀನಿ ಈ ಕಡೆ ಎರಡು ಇಂಚು ನಾನು ತ್ರೀ ಇಂಚ್ ದ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಡಾಟ್ ತ್ರೀ ಇಂಚು ಟೂ ಆ್ಯಂಡ್ ಹಾಫ್ ಇಂಚು ಮಿಡ್ಲಲ್ಲಿ ಒಂದು ಕಾಲ್ ಈ ರೀತಿ ತಗೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಬರುತ್ತೆ ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ ತ್ರೀ ಟೈಪ್ ಬರುತ್ತೆ ಇದು ಮೀಡಿಯಮ್ ಮೊದಲು ಅಲ್ಲ ಲಾಸ್ಟು ಅಲ್ಲ ಮಧ್ಯದಲ್ಲಿ ಇರುವಂಥ ಒಂದು ಸೈಜ್ ಇದು ತರ್ಟಿ ಏಯ್ಟಲ್ಲಿ ಫಸ್ಟ್ ಸೈಜ್ ಬೇರೆ ಬರುತ್ತೆ ಲಾಸ್ಟ್ ಸೈಜ್ ಬೇರೆ ಬರುತ್ತೆ ಮೊದಲಿಗೆ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೊಂಬಿಡೋಣ ಲೆಂತ್ ಬಂದು ಆರೂವರೆ ತೊಗೊಂಡಿದ್ದೀನಿ ಅವ್ರದ್ದು ಆರೂವರೆ ಇದೆ ಇನ್ನು ಬ್ಯಾಕ್ ಸೈಡ್ ನೆಕ್ಕಿಗೆ ಮಾರ್ಕನ್ನು ಮಾಡೋಣ ಮೆಸರ್ಮೆಂಟ್ ಬ್ಲೌಸಲ್ಲಿ ಇರುತ್ತೋ ಅದಕ್ಕಿಂತ ಒಂದು ಕಾಲು ಇಂಚು ಜಾಸ್ತಿ ಇಟ್ಕೋಬೇಕಾಗುತ್ತೆ ಐದು ಮುಖಾಲಿದೆ ಇಲ್ಲಿ ನಾನು ಆರು ಇಂಚು ತೊಗೊತಾ ಇದ್ದೀನಿ ಕೆಳಗಡೆಯಿಂದ ಮೇಲೆ ಕೆಳಗಡೆ ಮೂರು ಬ್ರಾಡಾಗಿ ಹಾಕೊತಾರೆ ಅವರು ಹಾಗಾಗಿ ಮೇಲೆ ಎರಡೂವರೆ ನೆಕ್ದ ಹಿಡಿತು ಮೊದಲು ಏನು ತೊಗೊಂಡಿರ್ತೀವಲ್ವೋ ಅಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು ರೌಂಡ್ ನೆಕ್ ಯಾವುದೇ ಥರದ ಡಿಸೈನ್ ಏನು ಇಳಿಯಿಲ್ಲ ಅವರು ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ ನಂತರ ಶೋಲ್ಡರ್ ಡೌನನ್ನು ಕಟ್ ಮಾಡ್ಕೊಳ್ಳೋಣ ಫೋರ್ ಪೀಸ್ ಕಟ್ ಮಾಡ್ಕೋಬೇಕಾಗತ್ತೆ ಒಂದೂವರೆ ಇಂಚ್ ಸೇಪಿಗೆ ನೆಕ್ಸ್ಟ್ ಒಂದು ಇಂಚ್ ಸೇಪ್ಗೆ ಟೂ ಪೀಸನ್ನು ಮಾತ್ರ ಫ್ರಂಟ್ ಸೈಡ್ದ ಟೂ ಪೀಸನ್ನು ಮಾತ್ರ ಒಂದು ಇಂಚ್ ಸೇಪ್ ಹಾಕಿರ್ತೀವಲ್ವ ಅಲ್ಲಿಗೆ ಕಟ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಸಹ ಮಾಡ್ಕೋಬೇಕಾಗತ್ತೆ ಕೆಳಗಡೆನೂ ಸಹ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಒಂಬತ್ತುವರೆ ಇಂಚಿಗೆ ಲೈನ್ ಬಾಡಿ ಫಿಟ್ಟಿಂಗ್ ಲೈನ್ ಸ್ಟಿಚ್ ಅದ್ರ ಮೇಲೆ ಹಾಕೋಬೇಕಾಗತ್ತೆ ಆವಾಗ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಯಾವುದೇ ರೀತಿ ಚೇಂಜಸ್ ಬರೋದಿಲ್ಲ ಇಲ್ಲಿ ಒಂದು ಟೂ ಪೀಸ್ ನಾನು ಕ್ರಾಸ್ ಬೆಲ್ಟ್ ಪಟ್ಟಿಗೆ ತೊಗೊತೀನಿ ಇನ್ನು ಕೆಳಗಡೆ ಉಳಿದಿರುವಂಥದ್ದು ಉಕ್ಕಪಟ್ಟಿ ಮತ್ತು ಕಾಜಾ ಪಟ್ಟಿಗಾಗತ್ತೆ ಕ್ರಾಸ್ ಬೆಲ್ಟ್ ಪಟ್ಟಿ ಟೂ ಪೀಸ್ ಇಲ್ಲಿ ಒಂದು ಹಾರ್ಮೋಲಿನ್ ಕಟ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿ ಒಂದು ಸ್ವಲ್ಪ ಬಟ್ಟೆ ಬಂದಿರುತ್ತಲ್ವ ಅದನ್ನು ಸಹ ಸೇರಿಸ್ಕೊಂಡು ಫೋರ್ ಪೀಸ್ ನಮಗೆ ಕ್ರಾಸ್ ಬೆಲ್ಟ್ ಪಟ್ಟಿ ಬೇಕಾಗುತ್ತಲ್ಲ ఫోర్ పీస్ క్రాస్ బెల్ట్ పట్టి మార్క్ మనం మూవరే ఇంచు ఈ కడే మూరు ఇంచు క్రాస్ బెల్ట్ అగ్ల అవర్ బాడీ మెజర్మెంట్ ఈ రీతి కటింగ్ మార్కెక్క మెయిన్ ఫ్యాబ్రికల్ ఎర పీస్ బరద్రింద ఇల్లి ఫోర్ పీస్ ఇది మెయిన్ ఫ్యాబ్రికల్ ఎరటు పీస్ టోటల్ గా ఆరు పీస్ ఆగె నిలైన్ బ్లౌజ్ వల్ద్రు సహ ఫోర్ పీస్ సిక్స్ అన్న యాడ్ మే వన్ సైడ్ త్రీ వన్ సైడ్ త్రీ సిక్స్ అన్న క్రాస్ బెల్ట్ పట్టి అటాచ్ ఆ వల ఫినిషింగ్ చన బెయితే ఇది హుక్ పట్టి పట్టి ఇది ಪೀಸ್ ಇನ್ನು ನೆಕ್ ಪ್ರೆಂಡ್ಸ್ ನೆಕ್ಕಿಗೆ ನಾನು ಎಮಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಮೇಯ್ನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಅಷ್ಟೊಂದು ಚೆನ್ನಾಗಿಲ್ಲ ಪ್ರೆಂಡ್ಸ್ ಅದು ತೋರಿಸ್ತೀನಿ ನಾನು ನಿಮಗೆ ಅದರಲ್ಲಿ ಪೈಪಿಂಗ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಎಮಿಂಗನ್ನು ಮಾಡ್ತಾ ಇದ್ದೀನಿ ಇದು ಮೇನ್ ಫ್ಯಾಬ್ರಿಕ್ಕು ಇದು ಕಾಪರ್ ಗೋಲ್ಡ್ ಬಂದಿದೆ ಕಾಪರ್ ಗೋಲ್ಡ್ ಆದರೆ ಪೈಪಿಂಗ್ ಕೊಡ್ಬೋದಾಗಿತ್ತು ಕಾಂಟ್ರಾಸ್ಟಲ್ಲಿ ಕಾಪರ್ ಗೋಲ್ಡ್ ಮೆಟೀರಿಯಲ್ ಇದೆಯೋ ಇಲ್ವೋ ನಾನು ತಂದಿಲ್ಲ ಫ್ರೆಂಡ್ಸ್ ಇದುವರೆಗೂ ಗೋಲ್ಡ್ ಲೈಟ್ ಗೋಲ್ಡ್ ಡಾರ್ಕ್ ಗೋಲ್ಡ್ ತಂದಿದ್ದೀನಿ ಇದರಲ್ಲಿ ಇಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಎಮಿಂಗನ್ನು ಮಾಡ್ತೀನಿ ಇದೇ ಫ್ಯಾಬ್ರಿಕಲ್ಲಿ ನಾವೇನಾದರೂ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ದಪ್ಪಾಗ್ಬಿಡುತ್ತೆ ಹಾಗಾಗಿ ಇವಾಗ ಮೊದಲಿಗೆ ಈ ಕಡೆ ಬಾರ್ಡ್ರ್ ಬಂದಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ಸ್ಲೀವನ್ನು ಸೆಟ್ ಮಾಡಿಕೊಂಡು ಕಟ್ ಮಾಡ್ತೀನಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಣ್ಣ ಪುಟ್ಟ ಪ್ರಾಬ್ಲಮ್ ನಿಮಗೆ ಕಲಿಬೇಕಪ್ಪ ಸರಿಪಡಿಸ್ಕೋಬೇಕು ಅಂತ ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಸಣ್ಣ ಪುಟ್ಟ ಟಿಪ್ಸ್ಗಳಿಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಎನಿ ಟೈಮ್ ಎನಿ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು ಟೈಲರಿಂಗ್ ಬಗ್ಗೆ ಒಂದು ಸಲ ಪೇ ಮಾಡಿದರೆ ನೀವು ಮತ್ತೆ ಪೇ ಮಾಡೋ ಹಾಗಿಲ್ಲ ಏನೇ ಒಂದು ಡೌಟ್ಸ್ ಇರುತ್ತಲ್ವ ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೋಬೋದು ನೋಡಿದ್ರಲ್ಲೋ ಫ್ರೆಂಡ್ಸ್ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಟ್ಟಿಂಗ್ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಬಂದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇಂದ ನಾವು ಏನೂ ಕಲ್ತಿಲ್ಲ ಅನ್ನೋ ಥರ ಆಗಿಬಿಡುತ್ತೆ ಹಾಗಾಗಿ ಸಣ್ಣ ಪುಟ್ಟ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್ ಸರಿ ಮಾಡ್ಕೋಬೇಕಂದ್ರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ಏನು ಅಂದರೆ ಫ್ರೆಂಡ್ಸ್ ಅಲ್ಲಿ ರಿಂಕಲ್ಸ್ ಬರುತ್ತೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಆಮೇಲೆ ನೆಕ್ ಬ್ರಾಡ್ ಆಗೋಯ್ತು ನೆಕ್ ಈ ಥರ ಸುಮಾರು ಬರ್ತಾವೆ ಫ್ರೆಂಡ್ಸ್ ಅದು ಹೇಳೋದಕ್ಕೆ ಆಗಲ್ಲ ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಬ್ಲೌಸ್ ಫಿಟ್ಟಿಂಗಾಗಿ ಕೂರೋದಿಲ್ಲ ಫಿಟ್ಟಿಂಗಾಗಿ ಪರ್ಫೆಕ್ಟಾಗಿ ಬರಬೇಕಂದರೆ ಯಾಕಂದರೆ ನಾನು ಈ ಒಂದು ಕೆಲಸದಲ್ಲಿ ಸುಮಾರು ಹದಿನೈದು ವರ್ಷದಿಂದ ಈ ಕೆಲಸದಲ್ಲಿ ಇರೋದ್ರಿಂದ ನಾನು ತುಂಬ ತುಂಬ ಪ್ರಾಬ್ಲಮ್ಗಳನ್ನು ನೋಡಿದ್ದೀನಿ ಅದೆಲ್ಲ ಸರಿ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇವಾಗಿದೆ ನಿಮಗೂ ಕೂಡ ಬೇಕು ನೀವು ಕೂಡ ಕಲಿಬೇಕು ಈ ಎಲ್ಲ ಟಿಪ್ಸ್ಗಳನ್ನು ಅಂತಂದರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ ನಮಸ್ಕಾರ ಫ್ರೆಂಡ್ಸ್